ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಚಾನಲ್ ಮಿಸ್ಟಿಕ್ ಫ್ಲಿಕರ್ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ನಾನು ಮೂವಿ ರಿವ್ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ತೊಗೊಂಡಿರೋ ಚಿತ್ರ ಸ್ಕೇಟರ್ ಗರ್ಲ್ ಅಂತ. ಇದು ಇತ್ತೀಚೆಗೆ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಯಿತು 11 ಜೂನ್. ಸೊ ಅದರ ಒಂದು ವಿಶ್ಲೇಷಣೆ ನೋಡೋಣ ಅಂತ ಹೇಳಲ್ಪಡ್ತೀನಿ. ಇದನ್ನು ನಿರ್ದೇಶಿಸಿದವರು ಮಂಜರಿ ಅಂದ್ಬಿಟ್ಟು, ಆಮೇಲೆ ಪ್ರೊಡ್ಯೂಸ್ ಮಾಡಿರೋದು ವಿನತಿ ಮತ್ತು ಇಮ್ಯಾನ್ಯುಯಲ್ ಜೊತೆ ಸೇರಿ ಇದನ್ನು ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ನೇಮ್ ಹೇಳುತ್ತೆ, ಸ್ಕೇಟರ್ಗಳು ಅಂದರೆ ಇದು ಒಂದು ಸ್ಕೇಟಿಂಗ್ ಹುಡುಗಿಯ ಕತೆ ಅಂತ. ಸೊ ಅವಳು ಅವಳ ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸ್ನ ಹೇಗೆ ಬ್ರೇಕ್ ಮಾಡಿ ಮುಂದೆ ಬರ್ತಾಳೆ, ಆಮೇಲೆ ಅದಕ್ಕೆ ಯಾರ್ಯಾರು ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದು ಇದರದ್ದು ಸಾರಾಂಶ. ನೀವು ಈ ಚಾನಲ್ಗೆ ಮೊದಲನೇ ಸಾರಿ ಬರ್ತಾ ಇದ್ರೆ ದಯವಿಟ್ಟು ಲೈಕ್ ಮತ್ತು ಸಪೋರ್ಟ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಮೂವಿಯಲ್ಲಿ ಅಭಿನಯಿಸಿರೋ ತಾರೆಯರು ಯಾರ್ಯಾರು ಅಂದರೆ ರೇಚಲ್ ಅಂದ್ಬಿಟ್ಟು, ಆಮೇಲೆ ಜಾನಥನ್ ರೆಡ್ಮಿನು, ಶಫೀನ್ ಪಟೇಲು, ವಹಿದಾ ರಹಮಾನು, ಇಂಥ ಸಾಕಷ್ಟು ಪರ್ಸ್ನಾಲಿಟೀಸ್ಗಳು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತು ಇದರ ಕ್ರೂ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂದರೆ ಸಲೀಮ್ ಸುಲೇಮಾನ್ ಇವರು ಮ್ಯೂಸಿಕ್ ಕಂಪೋಸಿಷನ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತು ಅಲನ್ ಪೂನು ಮತ್ತು ಮೋನಿಕ್ ಕುಮಾರ್ ಅವರು ಇದಕ್ಕೆ ಸಿನಿಮಾಟೋಗ್ರಫಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತು ಎಡಿಟಿಂಗ್ ವರ್ಕು ದೀಪಾ ಭಟ್ಟಿ ಅವರು ಮಾಡಿದ್ದಾರೆ. ಈ ಮೂವಿ ಎಲ್ಲಿ ಶೂಟ್ ಮಾಡಿದ್ದಾರೆ ಅಂದರೆ ರಾಜಸ್ಥಾನದಲ್ಲಿ ಒಂದು ಕೇಂಪುರ್ ಅಂತ ವಿಲೇಜ್ ಇದೆ, ಅದು ಉದಯ್‌ಪುರಿಂದ ಒಂದು 45 ಕಿಲೋಮೀಟರ್ಸು. ಅಲ್ಲಿ ಹುಡುಗಿ ಯಾರನ್ನೋ ಭೇಟಿ ಮಾಡ್ತಾಳೆ. ಅವಳು ಜೆಸಿಕಾ ಅಂದ್ಬಿಟ್ಟು ಒಂದು ಬ್ರಿಟಿಷ್ ವುಮೆನ್ನ ಭೇಟಿ ಮಾಡ್ತಾಳೆ ಅಲ್ಲಿ. ಸೊ ಅವಳನ್ನು ಭೇಟಿ ಮಾಡಿದಾಗ ಒಂದು ಆಕಸ್ಮಿಕವಾಗಿ ಅದು ಭೇಟಿಯಾಗೋದು. ಸೊ ಅಲ್ಲಿ ಅವಳು ಹೀರೋಯಿನ್ನು ಪ್ರೇರಣಾ ಅಂದ್ಬಿಟ್ಟು ಅವಳ ಪಾತ್ರಧಾರಿ. ಸೊ ಅವಳು ಭೇಟಿ ಮಾಡಿದಾಗ ಆ ಸ್ಕೇಟ್ ಬೋರ್ಡ್ ಬಗ್ಗೆ ಮಾಹಿತಿ ತಿಳ್ಕೊತಾಳೆ. ಸೊ ಅದರಿಂದ ಅವಳು ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟು ಅದರ ಕಡೆ ಒಲವು ತೋರಿಸ್ತಾಳೆ. ಸೊ ಆದ್ದರಿಂದ ಆ ಇದನ್ನು ಸ್ಕೇಟ್ ಬೋರ್ಡ್ನ ಕಂಟಿನ್ಯೂ ಮಾಡೋಕ್ಕೆ ಅವ್ರ ಪೇರೆಂಟ್ಸ್ಗಾಗಲಿ ಅಥವಾ ಅಲ್ಲಿ ಇರೋ ಊರಲ್ಲಿರೋ ಜನರಿಗಾಗಿ ಅಥವಾ ಹುಡುಗರಿಗಾಗಿ ಇಷ್ಟ ಇರಲ್ಲ. ಯಾಕಂದರೆ ಆ ಸ್ಕೇಟ್ ಬೋರ್ಡಿಂಗ್ ನೋಡಿ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಅದು ಹುಡುಗರ್ದು ಮಾತ್ರ ಕೆಲಸ, ಅಲ್ಲ ಹುಡುಗಿರ್ಗಲ್ಲ, ನೀನ್ಯಾಕೆ ಹುಡುಗಿ ಥರ ಆಡಬಾರ್ದು, ಬರೀ ಮನೆ ಕೆಲಸ ಮಾಡಿಕೊಂಡು ಅಥವಾ ಏನಾದರೂ ಮಾರಿಕೊಂಡು ಈ ಥರ ಕೆಲಸ ಮಾಡೋದು ಬಿಟ್ಟು ಹುಡುಗರ ವಸ್ತು ಇಟ್ಕೊಂಡು ಏನು ಮಾಡ್ತೀಯ ಅಂದ್ಬಿಟ್ಟು ಇದರಲ್ಲಿ ಅವ್ರ ಪೇರೆಂಟ್ಸ್ ಆಗಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಒತ್ತಾಯ ಮಾಡ್ತಾರೆ ಆ ಹೀರೋಯಿನ್ನ ಪ್ರೇರಣಾ ಕ್ಯಾರೆಕ್ಟರ್ನ. ಸೊ ಅದನ್ನು ಹೇಗೆ ಬ್ರೇಕ್ ಮಾಡಿ ಎಲ್ಲರೂ ಕನ್ವಿನ್ಸ್ ಮಾಡ್ತಾಳೆ, ಮತ್ತು ಆ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ, ಆ ಹೀರೋಯಿನ್ನ ಭೇಟಿ ಮಾಡೋಕ್ಕೆ ಜೆಸಿಕಾ ಹೆಂಗೆ ಬಂದಳು, ಏನಕ್ಕೆ ಬಂದಳು ಆ ಊರಿಗೆ, ಇದೆಲ್ಲ ತಿಳ್ಕೊಳ್ಳೋಕ್ಕೆ ನೀವು ಮೂವಿನ ನೋಡಬೇಕು. ಈ ಮೂವಿಯಲ್ಲಿ ಸ್ವಲ್ಪ ಏನೇನು ಪಾಸಿಟಿವ್ ಒಳ್ಳೆ ಅಂಶಗಳು ಕಾಣಿಸಿದೆ ಅಂದರೆ, ಈ ಉಜಾಲ ನೋಡಿದಿರಲ್ವಾ, ಸೊ ಆ ಕಾನ್ಸೆಪ್ಟನ್ನ ಎಷ್ಟು ಚೆನ್ನಾಗಿ ಫ್ರೀಯಾಗಿ ಆ ಪ್ರಾಡಕ್ಟನ್ನ ಮಾರ್ಕೆಟಿಂಗ್ ಮಾಡಿದ್ದಾರೆ. ಆ ಹುಡುಗಿದು ಬಟ್ಟೆ ಕಲರು ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನಗೂ ಬರುತ್ತೆ. ಯಾಕಂದರೆ ಆ ವೈಟ್ ಬಟ್ಟೆ ಬ್ಲೂ ಬಟ್ಟೆ ಕನ್ವರ್ಟ್ ಆಗುತ್ತಲ್ಲ ಉಜಾಲ ಹಾಕಿದ್ರೆ, ಇದನ್ನು ನಾನು ವೀಡಿಯೋ ಮಾಡುವಾಗಲೂ ನನಗೆ ಅಷ್ಟೊಂದು ನಗು ಬರ್ತಾಯಿತ್ತು. ಆ ಥರ ಪ್ರಮೋಟ್ ಮಾಡಿದ್ದಾರೆ ಪ್ರಾಡಕ್ಟ್ನ. ಆದರೆ ಅದು ಒಂದು ವಿಚಾರ ಅಂತ ತಿಳಿಸ್ಕೊಡುತ್ತೆ ಆ ಮೂವಿಯಲ್ಲಿ, ಹುಡುಗಿಯ ಕಷ್ಟ ಎಷ್ಟಿದೆ ಅಂದರೆ ಬಡ ಕುಟುಂಬದಲ್ಲಿ ಹುಟ್ಟಿರೋದು ಕಷ್ಟ ಎಷ್ಟಿದೆ ಅಂದ್ಬಿಟ್ಟು ಆ ಮೂವಿಯಲ್ಲಿ ಚಿತ್ರೀಕರಿಸಲಾಗಿದೆ. ಆ ಮೂವಿಯಲ್ಲಿ ಒಳ್ಳೆ ನರೇಷನ್ ಇದೆ, ಆಮೇಲೆ ಒಂದು ಮೇಲ್ ಡಾಮಿನೆನ್ಸ್ ಕ್ಯಾರೆಕ್ಟ್ರು ಹೆಂಗಿರ್ಬೋದು ಅಂದ್ಬಿಟ್ಟು ತೋರಿಸಿದ್ದಾರೆ. ಆ ಹುಡುಗಿನ ರಿಸ್ಟ್ರಿಕ್ಟ್ ಹೇಳ್ತಾ ಯಾವ ಥರ ಮಾಡ್ತಾಳೆ ಅಂದ್ಬಿಟ್ಟು, ಆಮೇಲೆ ಒಂದು ಒಳ್ಳೆ ಹ್ಯೂಮರ್ ಎಲಿಮೆಂಟ್ಸು ಇದೆ ಮೂವಿಯಲ್ಲಿ ಸಾಕಷ್ಟು. ಒಂದು ಇದನ್ನು ತಗೊಂಡು ಆ ಬ್ರಿಟಿಷ್ ಇಂಡಿಯನ್ ವುಮೆನ್ನು ಬರ್ತಾಳೆ, ಯಾರನ್ನೋ ಕೇಳ್ತಾಳೆ ಹೆಂಗಿದೆ ಈ ಯಾವ್ದಾದ್ರು ಜಾಗ ಇದೆಯಾ ನೋಡೋದಕ್ಕೆ ಅಂತ, ಅವ್ರ ಊರೇ ಇದೆ ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ, ಒಂದು ಎನ್ಕರೇಜ್ಮೆಂಟು, ಜನ ಊರಿಗೆ ಬಂದಾಗ ಆ ಸರೌಂಡಿಂಗ್ಸ್ ಹೆಂಗಿದೆ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಒಂದು ಮೆಸೇಜ್ ಇದೆ. ಆಮೇಲೆ
ಬೇರೆ ಬೇರೆ ಸನ್ನಿವೇಶಗಳು ಹೆಂಗೆ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಮೂವಿಯಲ್ಲಿ ಅದು ತುಂಬ ಸಂತೋಷವನ್ನು ತರುತ್ತೆ ನಿಮಗೆ ನೋಡಿದಾಗ. ಆಮೇಲೆ ಮಕ್ಕಳಿಗೆ ಐಪ್ಯಾಡ್ ತೋರಿಸ್ಬಿಟ್ಟು ಅದರಲ್ಲಿ ಅವ್ರನ್ನ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗೋಂಥ ವಸ್ತುಗಳಲ್ಲಿ, ಮತ್ತು ವೇಸ್ಟ್ ಮೆಟೀರಿಯಲ್ಸಲ್ಲಿ ಎಲ್ಲ ಇದು ಮಾಡಿರ್ತಾರೆ, ಕಾರು, ಟ್ರ್ಯಾಕ್ಟರು, ಆಮೇಲೆ ಬೇರಿಂಗ್ ಕಾರು, ಸ್ಕೇಟ್ ಬೋರ್ಡ್ ಥರ ಮಾಡ್ತಾರಲ್ಲ ಆ ಥರ ಎಲ್ಲ ವಸ್ತು ಮಾಡಿರ್ತಾರೆ. ಆಮೇಲೆ ಲಂಡನ್ನ ವಿಲೇಜಿಗೆ ಕಂಪೇರ್ ಮಾಡ್ತಾರೆ, ಅದೊಂಥರ ಕಾಮಿಡಿ ಸೀನು. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ, ಮತ್ತು ನರೇಷನ್ ಇದೆ, ಚೆನ್ನಾಗಿದೆ. ಅದರಲ್ಲಿ ಚೆನ್ನಾಗಿ ನರೇಟ್ ಮಾಡಿರೋದು ಮೇಲ್ ಡಾಮಿನೆನ್ಸ್ ಹೆಂಗಿರುತ್ತೆ ಅಂತ ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಕ್ಕಳು ಅವರು ವೇಸ್ಟ್ ಮೆಟೀರಿಯಲ್ಸಿಂದ ಐಟಮ್ಗಳನ್ನ ತಯಾರಿಸ್ತಾರೆ, ಒಂದು ಟ್ರ್ಯಾಕ್ಟರ್ ಥರ ಆಗಲಿ ಅಥವಾ ನಟ್ಟು ಬೋಲ್ಟು ಬೇರಿಂಗ್ ಎಲ್ಲ ಯೂಸ್ ಮಾಡಿ ಒಂದು ಬೇರಿಂಗ್ ಕಾರ್ ಅಂತ ಮಾಡ್ತಾರೆ, ಈ ಥರ ಎಲ್ಲ ತೋರಿಸಿದ್ದಾರೆ. ಆಮೇಲೆ ಇದರಲ್ಲಿ ಯೂಮರ್ ತುಂಬ ಇದೆ, ಅಂದರೆ ನಗಿಸ್ತಾರೆ ಸ್ವಲ್ಪ. ಲಂಡನ್ನ ವಿಲೇಜಿಗೆ ಕಂಪೇರ್ ಮಾಡಿ ಅದರಲ್ಲಿ ಒಂದು ನಗು ಥರ ಟ್ರೈ ಮಾಡ್ತಾರೆ. ಆಮೇಲೆ ಯಾರನ್ನೋ ಕೇಳಿದಾಗ ಊರಲ್ಲಿ ಇಲ್ಲಿ ಏನೇನು ಜಾಗ ಇದೆ ನೋಡೋಕ್ಕೆ ಅಂದಾಗ ಅವರು ಇದು ಇದೆ ಅದಿದೆ, ಹೆಂಗೆ ಲಂಡನ್ನಲ್ಲಿ ಇದಿದೆ ಅದಿದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನೋಡ್ಬೋದು ಟೂರಿಸ್ಟ್ ಸ್ಪಾಟು ಅಂತ ಆ ಥರ ಹೇಳಲ್ಲ. ಇದರಲ್ಲಿ ನಿಮ್ಗೆ ಊರೇ ಇದೆ ಅಂತ ಒಂದು ಹೇಳ್ತಾರೆ, ಅದು ಚೆನ್ನಾಗಿದೆ. ಸೊ ನೀವು ಊರಿಗೆ ಹೋದಾಗ ಆ ಕಡೆ ಬೇರೆ ಇದನ್ನು ನೋಡೋಲ್ವಾ, ಹೊಲ ಗದ್ದೆ ಇಂಥವೇ ತಾನೇ ನೋಡೋದು. ಸೊ ಅದೇ ಥರ ಒಂದು ಚೆನ್ನಾಗಿದೆ ಮೆಸೇಜು. ಆಮೇಲೆ ಚಿಕ್ಕ ಚಿಕ್ಕ ವಿಷಯದಿಂದ ಒಂಥರ ಹ್ಯಾಪಿನೆಸ್ ಕಂಡುಹಿಡಿಬೋದು, ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಆ ಇದರಲ್ಲಿ. ಆಮೇಲೆ ಈ ಮೂವಿಯಲ್ಲಿ ಮ್ಯೂಸಿಕ್ಕು ಚೆನ್ನಾಗಿದೆ. ಯಾವುದಂದರೆ ಎರಡು ಸಾಂಗು ತುಂಬ ಇಷ್ಟ ಆಯಿತು ನನಗೆ, ಒಂದು ಶೈನ್ ಆನ್ ಮೀ ಅಂದ್ಬಿಟ್ಟು, ಮತ್ತು ಇನ್ನೊಂದು ಮಾರಿ ಚಲಾಂಗೆ ಅಂದ್ಬಿಟ್ಟು, ಕೇಳಿ ಒಂದ್ಸತಿ, ತುಂಬ ಚೆನ್ನಾಗಿದೆ. ಇದಕ್ಕೂ ಆ ಇನ್ಸ್ಪೈರಿಂಗ್ ಸ್ಟೋರಿಗೂ ಮತ್ತು ಇದಕ್ಕೂ ಒಳ್ಳೆ ಬ್ಯಾಲೆನ್ಸ್ ಇದೆ ಮಧ್ಯದಲ್ಲಿ, ಚೆನ್ನಾಗಿದೆ ಸಾಂಗ್. ಮೂವಿಯಲ್ಲಿ ಒಂದು ಒಳ್ಳೆ ಪಾಯಿಂಟ್ಸ್ಗಳಿದೆ. ಆಮೇಲೆ ಹಳ್ಳಿ ಜನರಲ್ಲಿ ಸ್ಕೂಲ್ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇಂಟರ್ನೆಟ್ ಸೌಲಭ್ಯ ಪಡ್ಕೊಳ್ಳೋಕ್ಕೂ ಅವರು ಟೋಕನ್ ಸಿಸ್ಟಮ್ ಯೂಸ್ ಮಾಡಬೇಕು. ಆಮೇಲೆ ಒಬ್ಬರು ಸ್ಟೂಡೆಂಟ್ ಆಕ್ಸೆಸ್ ಮಾಡೋಕ್ಕೆ ಅದು ತುಂಬ ಹೊತ್ತು ಕಾಯಬೇಕಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಪೊಲಿಟಿಷಿಯನ್ಸು ಹೆಂಗಿರ್ತಾರೆ, ಕೆಲವರು ಸಹಾಯ ಮಾಡಬೇಕು ಅಂದರೆ ಅದರಲ್ಲಿ ಪ್ರಾಫಿಟ್ ಇದೆಯಾ ಏನಾದರೂ ಅಂದ್ಬಿಟ್ಟು ಮಾಡೋದು ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ ಈ ಮೂವಿಯಲ್ಲಿ. ಆಮೇಲೆ ಒಳ್ಳೊಳ್ಳೆ ಇದು ಏನು ಫೈನ್ ಹೆಂಗೆ ಹಾಕ್ಬೋದು ಮಕ್ಕಳಿಗೆ ಅಂದ್ಬಿಟ್ಟು ಚೆನ್ನಾಗಿ ತೋರಿಸಿದ್ದಾರೆ, ಒಂದು ಕಾನ್ಸೆಪ್ಟ್ ಥರ, ನೋ ಸ್ಕೂಲು ನೋ ಸ್ಕೇಟ್ ಬೋರ್ಡಿಂಗು. ಆಮೇಲೆ ಮನೆ ಮುಂದೆ ನಾಯಿ ಇದೆ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿರ್ತಾರೆ, ಅದು ಸ್ಕೇಟ್ ಮಾಡಬಾರ್ದು ಅಂದ್ಬಿಟ್ಟು ಮಕ್ಕಳು ಆ ಥರ ಬೋರ್ಡ್ ಮಾಡಿರ್ತಾರೆ. ಆಮೇಲೆ ಇನ್ನು ಕೆಲವು ಜಾಗದ ಕಡೆ 500 ರೂಪಾಯಿ ದಂಡ ಆ ಸ್ಕೇಟ್ ಮಾಡಿದ್ರೆ ಅಂದ್ಬಿಟ್ಟು ಹಾಕಿರ್ತಾರೆ ಈ ಥರ. ಆಮೇಲೆ ಅವ್ರದ್ದು ಸ್ಟ್ರೈಕ್ ಎಲ್ಲ ಮಾಡ್ತಾರೆ ಮಕ್ಕಳು ಇದನ್ನು ಖಂಡಿಸ್ಬಿಟ್ಟು. ಸೊ ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಒಂದೊಳ್ಳೆ ಐಡಿಯಾಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ, ಈ ಕತ್ತಲಲ್ಲಿ ಸ್ಕೇಟ್ ಬೋರ್ಡಿಂಗ್ ಮಾಡೋಕ್ಕೆ ಅಂತ ಒಂದು ಒಳ್ಳೆ ಐಡಿಯಾ ಏನಂದರೆ, ಸ್ಕೇಟ್ ಬೋರ್ಡ್ಗೆ ಮೊಬೈಲ್ ಫೋನ್ನ ಅಂಟಿಸ್ಕೊಂಡು ಅದರದ್ದು ಟಾರ್ಚ್ ಲೈಟ್ ಇರುತ್ತಲ್ಲ ಆ ಟಾರ್ಚ್ ಲೈಟ್ನ ಯೂಸ್ ಮಾಡಿಕೊಂಡು ಸ್ಕೇಟಿಂಗ್ ಮಾಡ್ತಾರೆ. ಸೊ ಅಷ್ಟು ಕಷ್ಟದಲ್ಲೂ ಅವರು ಹೆಂಗೆ ಪ್ರೋಗ್ರೆಸ್ ಮಾಡಬೇಕು ಅಂತ ಒಂದು ಚೆನ್ನಾಗಿ ತೋರಿಸಿದ್ದಾರೆ ಆ ಫಿಲಮಲ್ಲಿ. ಮೂವಿಯಲ್ಲಿ ಒಂದು ಒಳ್ಳೆ ಡ್ರೋನ್ ವ್ಯೂ ಸಹ ನೀವು ನೋಡ್ಬೋದು. ಡೆಸರ್ಟ್ ಸ್ಕೇಟ್ ಪಾರ್ಕ್ ಅಂದ್ಬಿಟ್ಟು ಒಂದು ಶೂಟ್ ಮಾಡ್ತಾರೆ, ಅದು ವ್ಯೂ ಚೆನ್ನಾಗಿದೆ. ಸೊ ಆಮೇಲೆ ಇನ್ನೊಂದು ಇನ್ಸ್ಟೆನ್ಸಲ್ಲಿ ಸ್ಟಾರ್ಟಿಂಗ್ ಆಫ್ ದ ಮೂವಿಯಲ್ಲಿ ಒಂದು ಸೈಡಿಂದ ಪುಲ್ ಮಾಡ್ತಾರೆ ಆ ಇದನ್ನು ಏನು ಶೂಟ್ ಮಾಡೋದನ್ನು ಫೋಕಸ್ನ, ಅದು ಸಖತ್ತಾಗಿ ಮಾಡಿದ್ದಾರೆ ಮೂವಿಯಲ್ಲಿ. ಮೂವಿಯಲ್ಲಿ ಸ್ವಲ್ಪ ಆಕ್ವರ್ಡ್ನೆಸ್ ಇದೆ, ಮತ್ತು ಅದು ನೆಗೆಟಿವ್ ಅಂದ್ಕೋಬೋದು. ಅದರಲ್ಲಿ ಒಂದು ಮೂಗಲ್ಲಿ ಡಿಗ್ ಮಾಡಿಬಿಟ್ಟು ಅವ್ರು ಕುಡಿಯೋ ಇದರಲ್ಲಿ ಬೆರೆಸ್ತಾರೆ, ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ಮೂವಿಯಲ್ಲಿ. ಆಮೇಲೆ ಮೂವಿಯಲ್ಲಿ ಆಲ್ಮೋಸ್ಟ 15 ನಿಮಿಷ ಕಾಯಬೇಕು ಹೀರೋಯಿನ್ ಹೆಸರು ಯಾರು ಅಂತ ತಿಳ್ಕೊಳ್ಳೋಕ್ಕೆ, ಅದೊಂಚೂರು ಎಲ್ಲೋ ಬೇಗ ತಿಳಿಸ್ಬೋದಿತ್ತೇನೋ ಯಾರು ಮಾಡ್ತಾಯಿದ್ದಾರೆ ಅಂತ, ಅದೊಂದು ಮಿಸ್ ಆಯಿತು. ಆಮೇಲೆ ಸ್ಕೇಟಿಂಗ್ ಬಗ್ಗೆ ಸ್ವಲ್ಪ ಕಮ್ಮಿ ತೋರಿಸೋದು ಅಂತ ಅನಿಸ್ತು,
ಬರೀ ಕೇವಲ ಎರಡು ಟ್ರಿಕ್ಗಳನ್ನ, ಅದೇನು ಓಲಿ ಅಂದ್ಬಿಟ್ಟು ಮತ್ತು ಡ್ರಾಪ್ ಇನ್ ಅಂದ್ಬಿಟ್ಟು ಎರಡನ್ನು ತೋರಿಸ್ತಾರೆ. ಸೊ ಅದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಒಂದು ಅನ್ನಿಸ್ತು. ಆಮೇಲೆ ಒಂದು ಕಾಮಿಡಿ ರೋಲ್ ಅಂದರೆ ಪೊಲೀಸ್ ಅವರು ಬ್ರಿಟಿಷ್ ಇಂಡಿಯನ್ ಬೇಸ್ನ ಆಧಾರ್ ಕಾರ್ಡ್ ಕೇಳ್ತಾರೆ. ಅದು ಯಾವ ಇದ್ರಲ್ಲಿ ಕೇಳಿದ್ರೋ ಗೊತ್ತಿಲ್ಲ. ಫಸ್ಟು ಕೇಳಬೇಕಾದ್ರೆ ಪಾಸ್ಪೋರ್ಟ್ ಕೇಳಬೇಕು, ಪರ್ಮಿಟ್ ಇದೆಯಾ ಅದಿದೆಯಾ ಅಂತ ಕೇಳಿಬಿಟ್ಟು ಒಂಥರ ಇರಿಟೇಟ್ ಮಾಡ್ತಾರೆ ಆ ಕಾನ್ಸೆಪ್ಟಲ್ಲಿ. ಅದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಪ್ರಕಾರ ಈ ಮೂವಿಯಲ್ಲಿ ಒಳ್ಳೆ ನರೇಷನ್ನು ಡೈರೆಕ್ಷನ್ ಎಲ್ಲ ಇತ್ತು, ಆದರೆ ಎಲ್ಲೋ ಸ್ವಲ್ಪ ಮಿಸ್ ಆದ್ರೆ ಅನಿಸುತ್ತೆ. ಸ್ಕೇಟಿಂಗ್ ವಿಷಯದಲ್ಲಿ ತೊಗೊಂಡ್ರೆ ಆ ಸ್ಕೇಟಿಂಗ್ ದೃಶ್ಯಗಳು ಹೆಂಗಿತ್ತು ಅಂದರೆ ತುಂಬ ಸಿಂಪಲ್ಲಾಗಿತ್ತು. ಈ ಸ್ಟ್ಯಾಂಡರ್ಡ್ ಸ್ಕೇಟ್ ಬೋರ್ಡರ್ಸ್ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತಾರೋ ಆ ಥರ ಕಾಣಿಸ್ದೇ ಇಲ್ಲ. ಸೊ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಿತ್ತು ಅನಿಸುತ್ತೆ. ಆಮೇಲೆ ಕಮ್ಮಿ ಸಮಯದಲ್ಲೇ ಸ್ಕೇಟರ್ಸು ಫುಲ್ಲು ಪರ್ಫೆಕ್ಟ್ ಆಗಿಬಿಡ್ತಾರೆ. ಅದೇನೋ ಒಂಥರ ನನಗೆ ವೀಕ್ ಅನ್ನಿಸ್ತು ಸ್ಟೋರಿಯಲ್ಲಿ. ಆಮೇಲೆ ಜೆಸಿಕಾ ಅಂದ್ಬಿಟ್ಟು ಅವಳದು ಎಮೋಷ್ನಲ್ ಸಪೋರ್ಟು ಒಂಥರ ಕಮ್ಮಿ ಇದ್ದಂಗೆ ಇತ್ತು. ಯಾರಾದರೂ ಸಗಣಿ ಎಸೆದ್ರೆ ಅವ್ರ ರಿಯಾಕ್ಷನ್ ಹೆಂಗಿರಬೇಕು ಆ ರಿಯಾಕ್ಷನ್ನ ಅವರು ತೋರಿಸ್ತಾ ಇಲ್ಲ ಆ ಮೂವಿಯಲ್ಲಿ. ಆಮೇಲೆ ಒಳ್ಳೆ ಟೀಮ್ ವರ್ಕ್ ಇತ್ತು, ಅದು ಎಸ್ಪೆಷಲಿ ಆ ಡೆಸರ್ಟ್ ಡಾಲ್ಫಿನ್ ಸ್ಕೇಟ್ ಪಾರ್ಕ್ ಮಾಡೋ ಕಡೆ ಒಳ್ಳೆ ಟೀಮ್ ಬಿಲ್ಡಿಂಗ್ ಇತ್ತು. ಬೆಂಗಳೂರು ಟೀಮ್ ಜೊತೆ ಸೇರಿ ಅವರು ಅದನ್ನು ಬಿಲ್ಡ್ ಮಾಡ್ತಾರೆ, 45 ಡೇಸಲ್ಲೇ ಅದನ್ನು ಬಿಲ್ಡ್ ಮಾಡ್ತಾರೆ. ಆಮೇಲೆ ಅದು ಒಳ್ಳೆ ಕೆಲಸನೂ ಮಾಡಿದೆ, ಯಾಕಂದರೆ ಒಂದು 350 ಜನಕ್ಕೆ ಆ ಫಿಲಮ್ ಶೂಟಿಂಗ್ ಮಾಡುವಾಗ ಕೆಲಸ ಸಿಕ್ಕಿದೆ. ಸೊ ಅದೊಂದು ಒಳ್ಳೆ ಪಾಯಿಂಟು. ತುಂಬ ಡ್ರ್ಯಾಗ್ ಮಾಡಿಬಿಟ್ರು ಅನಿಸುತ್ತೆ. ಜೆಸಿಕಾ ಮತ್ತು ಎರಿಕ್ದು ಪಾತ್ರನ ಜಾಸ್ತಿ ತೋರಿಸ್ಬಿಟ್ಟು ಪ್ರೇರಣಾ ಕಡೆ ತುಂಬ ಕಮ್ಮಿ ಕಾನ್ಸಂಟ್ರೇಷನ್ ಮಾಡೋದು ಅನಿಸುತ್ತೆ. ಆಮೇಲೆ ಆ ಮಹಾರಾಣಿ ರೋಲು ಅಷ್ಟೊಂದು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅನಿಸ್ತು. ಯಾಕಂದರೆ ಅವ್ರದ್ದು ಕತೆ ಹೇಳ್ತೀವಿ ಅಂದ್ಬಿಟ್ರು, ನೆಕ್ಸ್ಟ್ ಟೈಮ್ ಹೇಳ್ತೀವಿ ಅಂತ ಅಂದ್ಬಿಟ್ರು ಇದೇ ಇದರಲ್ಲಿ ತೋರಿಸಿದ್ರೆ. ಸೊ ಆ ಮೆಸೇಜ್ ಒಂಥರ ಕ್ಲಿಯರಾಗಿ ಪಾಸ್ ಆಗ್ತಾಯಿತ್ತು. ಅಂದರೆ ಹುಡುಗಿರ್ದು ಕಷ್ಟ ಏನು ಎನ್ಕೌಂಟ್ರ್ ಆಗಿದ್ರು ಅವ್ರ ಜೀವನದಲ್ಲಿ, ಅವ್ರು ಹೆಂಗೆ ಮುಂದೆ ಬಂದರು ಅಂತಲೂ ತೋರಿಸಿದ್ರೆ ಸ್ವಲ್ಪ ಸ್ಟೋರಿಗೆ ಸಪೋರ್ಟಿವ್ ಆಗ್ತಾಯಿತ್ತು. ಮೂವಿಯಲ್ಲಿ ಶಫೀನ್ ಪಟೇಲ್ ಅಂದ್ಬಿಟ್ಟು ಅಂಕುಶ್ ಅನ್ನೋ ರೋಲ್ ಮಾಡ್ತಾರೆ. ಅವ್ರ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿದೆ. ಆ ಚಿಕ್ಕ ಹುಡುಗ ಚೆನ್ನಾಗಿ ನಟನೆ ಮಾಡಿದ್ದಾನೆ. ಆಮೇಲೆ ಒಳ್ಳೊಳ್ಳೆ ನಗುನ್ ತರಿಸ್ತಾನೆ. ಆಮೇಲೆ ಒಂದು ಸಿಬ್ಲಿಂಗ್ಸ್ ಅಂತಾರಲ್ಲ ಆ ರಿಲೇಷನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾನೆ. ಅವು ಎಸ್ಪೆಷಲಿ ಆ ಒಂದು ಯೂನಿಫಾರ್ಮ್ ಥರ ವಿಷಯದಲ್ಲಿ ಆ ಮೂವಿ ಚೆನ್ನಾಗಿ ತೋರಿಸಿದ್ದಾರೆ ಈ ಕಂಟೆಂಟ್ನ. ಒಂದು ವಿಲೇಜ್ ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅದು ನೋಡೋಕ್ಕೆ ಚೆನ್ನಾಗಿದೆ. ಆಮೇಲೆ ಒಳ್ಳೆ ವ್ಯೂಸ್ ಇದೆ. ಆಮೇಲೆ ಎಕ್ಸಾಟಿಕ್ ಮಾರಿಗೋಲ್ಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮೂವಿಯಲ್ಲಿ ಒಂದು ಚೆನ್ನಾಗಿರೋ ಕಂಟೆಂಟ್ ಇದೆ. ಆ ಭಯನ ಹೇಗೆ ಹೋಗಿಸ್ಬೇಕು ಅಂದ್ಬಿಟ್ಟು ಒಂದು ಚೆನ್ನಾಗಿರೋ ಮೆಸೇಜ್ ಇದೆ, ಅದು ನೋಡಿ. ಆಮೇಲೆ ಈ ಡಾಲ್ಫಿನ್ ಡೆಸರ್ಟ್ ಸ್ಕೇಟ್ ಪಾರ್ಕ್ ಇದೆಯಲ್ಲ, ಅದು ಒನ್ ಆಫ್ ದಿ ಲಾರ್ಜೆಸ್ಟ್ ಸ್ಕೇಟ್ ಪಾರ್ಕ್ ಇನ್ ಇಂಡಿಯಾ. ಆ ಹೆಮ್ಮೆ ನಮ್ಮ ದೇಶಕ್ಕಿದೆ. ಆ ಮೂವಿಗೋಸ್ಕರ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಒಂದು ಪಾಯಿಂಟ್ ಯಾವುದು ಇಷ್ಟ ಆಗಲ್ಲ ಅಂದರೆ ಒಂದು ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ತೋರಿಸ್ತಾರೆ. ಅದರಲ್ಲಿ ಅಪ್ಪರ್ ಕ್ಯಾಸ್ಟು ಲೋವರ್ ಕ್ಯಾಸ್ಟ್ ಇದ್ದಾರೆ, ಅದ್ರ ಮಧ್ಯೆ ಭೇದ ನಡೆಯುತ್ತೆ ಅಂದ್ಬಿಟ್ಟು ಅವರು ಒಬ್ರದ್ದು ನೀರು ಕುಡಿಯಲ್ಲ ಅಂದ್ಬಿಟ್ಟು ಒಂದು ತೋರಿಸ್ತಾನೆ. ಅದೊಂಚೂರು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮೂವಿಯಲ್ಲಿ. ಅದೊಂಥರ ಎಲ್ಲೋ ನಮ್ಮ ಕಂಟ್ರಿನ ಡೌನ್ ಮಾಡುತ್ತೇನೋ ಅಂತ ಅನಿಸ್ತು. ಆ ಥರ ಇನ್ ರಿಯಾಲಿಟಿ ಇದ್ದರೆ ಅದು ಜನರನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ಆ ಥರ ತೋರಿಸೋದು ಬಂದು. ಆಮೇಲೆ ಬೇರೆ ಕ್ಯಾಸ್ಟ್ ಅವರು ಮದುವೆ ಆಗಲ್ಲ ಅಂತ ತೋರಿಸ್ತಾರೆ, ಆ ಕ್ಯಾಸ್ಟ್ ಅವ್ರನ್ನೇ ಮದುವೆ ಆಗಬೇಕು ಅಂತಾರೆ. ಎಷ್ಟೊಂದು ರಿಯಲ್ ಲೈಫ್ ಸೀನಾರಿಯೋಸೇ ಇದೆ, ಬೇರೆ ಬೇರೆ ಕ್ಯಾಸ್ಟ್ ಅವರು ಮದುವೆ ಆಗಿರೋದು ಚೆನ್ನಾಗಿರೋರು. ಸೊ ಅದೆಲ್ಲೋ ಒಂಥರ ರಾಂಗ್ ಮೆಸೇಜ್ ಪಾಸ್ ಮಾಡೋದೇನೋ ಅಂತ ಒಂದು ಅನಿಸ್ತು ಫೀಲಿಂಗು ಮೂವಿಯಲ್ಲಿ. ಮೂವಿ ಏನಕ್ಕೆ ನೀವು ನೋಡಬೇಕು ಅಂದರೆ ಇದರಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ. ಆಮೇಲೆ ಇದರಲ್ಲಿ ಜೆಸಿಕಾ ಏನಕ್ಕೆ ಸಪೋರ್ಟ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಕ್ಕೆ, ಆಮೇಲೆ ಎರಿಕ್ಗೆ ಏನು ಖುಷಿ ಸಿಗುತ್ತೆ ಮಕ್ಳಿಗೆ ಸಪೋರ್ಟ್ ಮಾಡೋದ್ರಿಂದ, ಆಮೇಲೆ ಪ್ರೇರಣಾ ಹೇಗೆ ಎಲ್ಲದನ್ನು ಫೈಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗ್ತಾಳೆ, ಆಮೇಲೆ ಬೇರೆ ಏನಾದರೂ ಟ್ವಿಸ್ಟ್ ಇದೆಯಾ, ಬೇರೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ, ಇಂಥವೆಲ್ಲ ತಿಳ್ಕೊಳ್ಳೋಕ್ಕೆ ಈ ಮೂವಿ ನೋಡಬೇಕು.
ಕೊನೆಯದಾಗಿ ಹೇಳಬೇಕು ಅಂದರೆ ಈ ಮೂವಿ ಹುಡುಗಿಯರಿಗೆ ತುಂಬ ಇನ್ಸ್ಪಿರೇಷನ್ನು, ಯಾರ್ಯಾರು ಮನೇಲಿ ರೆಸ್ಟ್ರಿಕ್ಷನ್ ಮಾಡ್ತಾರೋ ಅಂಥವ್ರಿಗೆ ಈ ಮೂವಿನ ತೋರಿಸ್ಬೇಕು, ಅದು ಇಷ್ಟ ಆಗುತ್ತೆ, ಒಳ್ಳೆ ಮೆಸೇಜ್ ಇದೆ. ಒಬ್ಬರು ಒಪಿನಿಯನಿಂದ ಒಬ್ರದ್ದು ಟ್ಯಾಲೆಂಟ್ನ ಹಿಡ್ದಿಟ್ಕೊಳ್ಳೋದು ಚೆನ್ನಾಗಿರಲ್ಲ, ಈ ಥರ ಒಂದು ಒಳ್ಳೆ ಮೆಸೇಜ್ ಇದೆ. ಆಮೇಲೆ ಈ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರಲ್ಲ ಫಾದರ್ಸು ಅಥವಾ ಹಸ್ಬೆಂಡ್ಸು ಹುಡುಗಿರು ಪ್ರೋಗ್ರೆಸ್ ಆಗಬಾರ್ದು ಅಂತ, ಇಂಥವ್ರಿಗೆ ಈ ಮೂವಿನ ತೋರಿಸಿ, ಪ್ರೋಗ್ರೆಸ್ ಆಗೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಕಲಿಬೋದು, ಅವ್ರಿಗೂ ನೇಮ್ ಸಿಗುತ್ತೆ, ದೇಶಕ್ಕೂ ನೇಮ್ ಸಿಗುತ್ತೆ. ಮೂವಿಯಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ಎನ್ಕೌಂಟ್ರ್ ಆಗಿದೆ. ಈ ಸ್ಟೋರಿ ಯಾರ್ದು ಅಂದ್ಬಿಟ್ಟು ಒಂದು ಜರ್ಮನ್ ಸಿಟಿಜನ್ ಉಲ್ರಿಕೆ ಅಂದ್ಬಿಟ್ಟು ಇದ್ದಾರೆ ಅವರು, ಮತ್ತು ಆಶಾಗೊಂದು ಅವ್ರದ್ದು ರಿಯಲ್ ಸ್ಟೋರಿ ಅಂದ್ಬಿಟ್ಟು ಅವ್ರದ್ದು ವಾದ. ಅಂದರೆ ಮಂಜರಿ ಅವರು ಇದು ಅವ್ರ ಬೇಸ್ಡ್ ಅಲ್ಲ ಸ್ಟೋರಿ, ಆದರೆ ಇದು 300ಕ್ಕಿಂತ ಹೆಚ್ಚು ಸ್ಕೇಟರ್ಗಳನ್ನ ಇಂಟರ್ವ್ಯೂ ಮಾಡಿ ಓವರಾಲ್ ಕಂಟೆಂಟ್ನ ಫಿಕ್ಷನಲ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಲೀಗಲ್ ಸ್ಟೆಪ್ ತೊಗೊಳತ್ತಾ ಅಥವಾ ಹಾಗೆ ಬಿಡ್ತಾರಾ ಗೊತ್ತಿಲ್ಲ. ಸೊ ಆಮೇಲೆ ಅದು ಲಾಸ್ಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಒಟ್ಟಿನಲ್ಲಿ ಮೂವಿ ಒಂಥರ ಚೆನ್ನಾಗಿದೆ ನೋಡೋಕ್ಕೆ, ಇನ್ಸ್ಪೈರಿಂಗ್ ಆಗಿ. ಕೊನೆಯದಾಗಿ ಏನು ಹೇಳೋದಂದರೆ, ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಒಂಥರ ಇದು ಎನ್ಕರೇಜ್ಮೆಂಟು ನನಗೆ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ವೀಡಿಯೋ, ಅದು ಚೆನ್ನಾಗಿದೆಯೋ ಅಲ್ವೋ ಗೊತ್ತಿಲ್ಲ, ಏನಾದರೂ ತಪ್ಪು ಮಾತಾಡಿದರೆ ಹೊಟ್ಟೆಗೆ ಹಾಕೋಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ನಾನು ಮೂವಿ ರಿವ್ಯೂಸು ಬರಿತೀನಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ, ಅದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಆ ಲಿಂಕು. ಸೊ ದಯವಿಟ್ಟು ಅಲ್ಲೂ ಹೋಗಿ ನೋಡಿ, ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ನ್ಯೂಸ್ ಲೆಟರ್ ಅಂತ ಸಿಗುತ್ತೆ. ಆ ನ್ಯೂಸ್ ಲೆಟ್ರಿಂದ ನಾನು ಯಾವಾಗ ಬ್ಲಾಗ್ ಬರಿತೀನೋ ಆ ಬ್ಲಾಗ್ ಕಂಟೆಂಟ್ನ ನಿಮ್ಮ ಇಮೇಲ್ಗೆ ತಲುಪಿಸ್ತೀನಿ ನಾನು, ಸಬ್ಸ್ಕ್ರೈಬ್ ಆಗಿದ್ದರೆ. ಸೊ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು.